ಸಂಸ್ಥೆ ವಿಜಯಪುರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳಿಂದ ನಾವು ದೇವದಾಸಿ ಮಹಿಳೆಯರ ಒಕ್ಕೂಟದ ಸಭೆಯನ್ನು ಮತ್ತು ಹಕ್ಕೊತ್ತಾಯಗಳನ್ನು ನಾವು ಜಿಲ್ಲಾಧಿಕಾರಿಗಳ ಮುಂದೆ ಮನವಿ ನೀಡಲಿಕ್ಕೆ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ಸುಮಾರು 8 ಸಂಸ್ಥೆಗಳು ನಾವು ಒಟ್ಟಿಗೆ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು 4,100 ದೇವದಾಸಿ ಮಹಿಳೆ ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ಸಿಗ್ತಾ ಇರುವಂತಹ ಸರ್ಕಾರದ ಸೌಲಭ್ಯಗಳು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಮತ್ತು ಹೊಸದಾಗಿ ಈಗ ಏನು ಕರ್ನಾಟಕ ದೇವದಾಸಿ ಪದ್ಧತಿ ನಿಷೇಧ ಮತ್ತು ಪುನರ್ವಸತಿ ಕಾಯಿದೆ 2018 ಅದು ಸರಿಯಾಗಿ ಅನುಷ್ಠಾನಗೊಳ್ಳಬೇಕು, ಇದು ನಮ್ಮ ಬೇಡಿಕೆಯಾಗಿದೆ. ಆದ್ದರಿಂದ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ನ ಬಳಿ ನಮ್ಮ ಘೋಷಣೆಗಳನ್ನು ಕೂಗುತ್ತಾ ನಮ್ಮ ಹಕ್ಕೊತ್ತಾಯಗಳನ್ನು ಜನರಿಗೆ ತಿಳಿಸುತ್ತಾ ಮತ್ತು ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಪಾಟೀಲ್ ಸರ್ ಅವರಿಗೆ ನಾವು ಮನವಿಯನ್ನು ನೀಡಿದ್ದೇವೆ. ಖಂಡಿತವಾಗಿಯೂ ಪಾಟೀಲ್ ಸರ್ ಅವರು ಹೇಳಿದ್ದಾರೆ, ನಾನು ಖಂಡಿತವಾಗಿಯೂ ನಿಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲ ನಾನು ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ದೇವದಾಸಿ ಮಹಿಳೆಯರಿಗೆ ನ್ಯಾಯ ಸಿಗುವಂತೆ ಮಾಡ್ತೇನೆ ಅಂತ ಅವರು ಆಶ್ವಾಸನೆ ನೀಡಿದ್ದಾರೆ. ಆದ್ದರಿಂದ ಇವಾಗ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಡಿಸಿ ಅವರ ಮುಂದೆ ಮನವಿ ಸಲ್ಲಿಸಿದ್ದೇವೆ. ಸಿಎನ್ಎಫ್ಸಿ ಸಂಸ್ಥೆಯಿಂದ ಫಾದರ್ ಫ್ರಾನ್ಸಿಸ್ ಪಾಲ್ರಾಜ್. ಸಿಎನ್ಎಫ್ಸಿ ಸಂಸ್ಥೆಯಡಿಯಲ್ಲಿ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕಿನಿಂದ ತಾಲೂಕಿನಲ್ಲಿ ಕೆಲಸ ಮಾಡುವ ಸಂಸ್ಥೆಗಳು ಇಲ್ಲಿ ಸೇರಿದ್ದೀವಿ. ಇವತ್ತು ದೇವದಾಸಿ ಮಹಿಳೆಯರ ಒಕ್ಕೂಟದ ಬಗ್ಗೆ ನಾವು ಇಲ್ಲಿಗೆ ಸೇರಿದ್ದೀವಿ. ಇಲ್ಲಿಂದ ನಾವು ಡಿಸಿ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಈ ಮನವಿಯಲ್ಲಿ ನಮ್ಮ ದೇವದಾಸಿ ಮಹಿಳೆಯರಿಗೆ ಎಷ್ಟೊಂದು ಸೌಲಭ್ಯಗಳು ಇದಾವು ಅವು ಅವರಿಗೋಸ್ಕರ ಅವು ಮುಟ್ತಾ ಇಲ್ಲ, ಅನುಷ್ಠಾನಗೊಳಿಸ್ತಾ ಇಲ್ಲ. ಈ ಸೌಲಭ್ಯಗಳು ಅವ್ರ ತನ ಮುಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಜಿಲ್ಲಾ ಮಟ್ಟದ ಒಕ್ಕೂಟದ ಸಭೆಯಲ್ಲಿ ಸೇರಿದ್ದೀವಿ. ಒಕ್ಕೂಟದ ಜೊತೆಗೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ದೇವದಾಸಿ ಮಹಿಳೆಯರಿಗೆ ಅವರ ಮಕ್ಕಳಿಗೆ ಅದು ಎಲ್ಲಾ ಸೌಲಭ್ಯಗಳು ದೇವದಾಸಿಗೆ ಇರುವ ಎಲ್ಲಾ ಸೌಲಭ್ಯಗಳು ಅವರು ದೊರಕಬೇಕೆಂದು ನಾವು ಈ ಹೋರಾಟ ನಡೆಸಿದ್ದೀವಿ. ಈ ಹೋರಾಟದಲ್ಲಿ ಡಿಸಿ ಸಾಹೇಬರು ಎಲ್ಲಾ ಕಾರ್ಯಕ್ರಮಗಳನ್ನು ಅವರು ನಿರ್ವಹಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಆ ಸೌಲಭ್ಯಗಳು ಪಡೆದುಕೊಳ್ಳುತ್ತಾನೆ ಈ ಹೋರಾಟವನ್ನು ಮುಂದುವರಿಸಿಕೊಂಡು. ಮೇಪಲ್ ಪಿಂಟೋ ಅಂತ ದೀಪಾಲಯ ಸಂಸ್ಥೆಯ ನಿರ್ದೇಶಕಿ ಸಿಎನ್ಎಫ್ಪಿ ಸಂಸ್ಥೆಯ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ.